ಬೆಂಗಳೂರಿನತ್ತ ಹೊರಟಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ದೃತಿ ಅವರು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಿಂದ ಹೊರಡುತ್ತೆ ಅವರು ಬರುವಂತ ವಿಮಾನ ನಿಗದಿತ ಸಮಯದಂತೆ ಸಂಜೆ 4 ಗಂಟೆಗೆ ಬೆಂಗಳೂರನ್ನ ತಲುಪುತ್ತೆ ವಿಮಾನ ಬೆಂಗಳೂರಿನತ್ತ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ದೃತಿ ಅವರು ಈಗಾಗಲೇ ದೆಹಲಿ ತಲುಪಿದ್ದಾರೆ ದೆಹಲಿಯಿಂದ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ವಿಮಾನ ಹೊರಡುತ್ತೆ ಸಮಯಕ್ಕೆ ಸರಿಯಾಗಿ 4 ಗಂಟೆಗೆ ಅವರು ಬರ್ತಾರೆ ಅನ್ನುವಂತ ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ತಕ್ಕ ಹಾಗೆ 4 ಗಂಟೆಗೆ ಅವರು ರೀಚ್ ಆಗ್ತಾರೆ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಆನಂತರದಲ್ಲಿ ಅವರನ್ನ ಅಲ್ಲಿಂದ ಸೂಕ್ತವಾಗಿ ಕಂಠೀರವ ಸ್ಟುಡಿಯೋಗೆ ಕರೆದುಕೊಂಡು ಬಂದುಬಿಡುತ್ತಾರೆ ಬಿಕಾಸ್ 3 ಗಂಟೆಗೆಲ್ಲ ಅಲ್ಲಿಂದ ಮೆರವಣಿಗೆ ಹೊರಟು ಬಿಡುತ್ತೆ ಮೆರವಣಿಗೆ ಮುಗಿಸ್ಕೊಂಡು ಕಂಠೀರವ ಸ್ಟುಡಿಯೋ ಅಂತ ಪಾರ್ಥಿವ ಶರೀರವನ್ನ ಹೊತ್ತು ವಾಹನ ಬಂದುಬಿಡುತ್ತೆ ಆ ಕಾರಣಕ್ಕೆ ನೇರವಾಗಿ ಕಂಠೀರವ ಸ್ಟುಡಿಯೋಗೆ ದೃತಿ ಅವರನ್ನ ಕರೆದುಕೊಂಡು ಬರಲಾಗುತ್ತೆ ಅವರ ತಂದೆಯ ಕೋನಿಯ ದರ್ಶನವನ್ನ ಅವರು ಮಾಡಲಿದ್ದಾರೆ ವೆರಿ ಸ್ಯಾಡ್ ಮಗಳು ಓದೋ ಸಲುವಾಗಿ ಹೋಗಿದ್ರು ಅವರು ಹೋಗಿ ಜಸ್ಟ್ 4-5 ತಿಂಗಳಷ್ಟೇ ಆಗಿತ್ತು ಆ ಈ ಒಂದು ಗ್ಯಾಪ್ ಅಲ್ಲಿ ನನ್ನ ಅಪ್ಪನ ಪ್ರೀತಿಯನ್ನ ನಾನು ಮಿಸ್ ಮಾಡ್ಕೊಂಡು ಬಿಟ್ನಲ್ಲ ಆ ಒಂದು ಬಾಂಡಿಂಗ್ ನ ಮಿಸ್ ಮಾಡ್ಕೊಂಡು ಬಿಟ್ನಲ್ಲ ಅನ್ನೋದು ಸಹಜವಾಗಿ ಅವರನ್ನ ಇನ್ನಿಲ್ಲದಂತೆ ಮುಂದಿನ ದಿನಗಳಲ್ಲಿ ಕಾಡುವಂತೂ ನಿಶ್ಚಿತ ಯಾಕಂದ್ರೆ ನಾನು ಈಗ ನೆನ್ನೆ ಮಾತಾಡಿದೆ ಅವರ ಜೊತೆಗೆ ಅಂತ ಬಹಳಷ್ಟು ಜನ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳುವಾಗ ನಾನು ಫೋನ್ ಮೂಲಕ ಅಷ್ಟೇ ಮಾತಾಡಲಿಕ್ಕಾಯ್ತು ನನ್ನ ಅಪ್ಪನ ಅಪ್ಪುಗೆಯನ್ನು ಮಿಸ್ ಮಾಡ್ಕೊಂಡ್ನಲ್ಲ ಅನ್ನೋದು ಅವರ ಪುತ್ರಿಗೆ ಸಹಜವಾಗಿ ಆ ಫೀಲ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ನೋವು ಅವ್ರನ್ನ ಕಾಡೋದಂತೂ ನಿಶ್ಚಿತ ಮೃತಿಯವರು 4 ಗಂಟೆಗೆ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ತೋರಿಸಿದ್ದಾರೆ ಅದಾದ್ಮೇಲೆ ಅಪ್ಪು ಮೊದಲನೇ ಚಿತ್ರ ಅಪ್ಪುನಲ್ಲಿ ನಾನು ಅಪ್ಪು ಜೊತೆ ಅಭಿನಯ ಮಾಡಿದ್ದೀನಿ ನಾನು ಲೋಕೇಶ್ ಶ್ರೀನಾಥ್ ಹಿರಿಯ ಕಲಾವಿದರೆಲ್ಲ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದರಿಂದ ಅಪ್ಪು ಕೂಡ ನಮ್ಮನ್ನು ಅಪ್ಪಾಜಿ ಅಷ್ಟೇ ಮರ್ಯಾದೆ ಕೊಟ್ಟು ನಮ್ಮನ್ನು ನಡೆಸ್ಕೊಳ್ಳೋರು ರಾಜ್ಕುಮಾರ ರಣವಿಕ್ರಮ ಆ ಸಿನಿಮಾಗಳೆಲ್ಲ ದೊಡ್ಡ ಮನೆ ಹುಡುಗ ಈ ಸಿನಿಮಾಗಳೆಲ್ಲ ಮಾಡಿದ್ದೀನಿ ನನ್ನ ಜೊತೆಯಲ್ಲಿ ನಾವು ಶೂಟಿಂಗಲ್ಲಿದ್ದಾಗ ನಮ್ಮನ್ನು ಬಿಟ್ಟು ಊಟ ಮಾಡ್ತಿರಲಿಲ್ಲ ಜೊತೆಲೇ ಕೂಡಿಸ್ಕೊಂಡು ಊಟ ಮಾಡೋವಂಥ ವ್ಯಕ್ತಿ ನಟ ಅಶೋಕ್ ಅವರು ಮಾತನಾಡ್ತಾ ಇದ್ರು ನಾನು ಅವರ ಜೊತೆಗೆ ಬಹಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ ಎಂದೂ ಕೂಡ ದೊಡ್ಡ ಮನೆ ಹುಡುಗ ಅನ್ನುವಂತಹ ಆ್ಯಟಿಟ್ಯೂಡ್ ಕಾಣಿಸ್ತಾ ಇರಲಿಲ್ಲ ನಮ್ಮ ಜೊತೆಗೆ ಕುಳಿತು ಊಟ ಮಾಡ್ತಾ ಇದ್ರು ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಕಾಣ್ತಾ ಇದ್ರು ಅವರ ಜೊತೆಗೆ ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ಒಂದು ಮೆಮೊರಿ ನಮ್ಮಲ್ಲಿ ಹಾಗೆ ಉಳ್ಕೊಂಡಿದೆ ಅಂತ ಅಶೋಕ್ ಅವರು ಮಾತನಾಡ್ತಾ ಇದ್ರು ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಇಡೀ ದೇಶದ ಅದರಲ್ಲಿಯೂ ಕರ್ನಾಟಕದ ಸಿನಿಮಾ ರಂಗವನ್ನು ಚಿತ್ರರಂಗವನ್ನು ಸಂಪೂರ್ಣ ಸ್ತಬ್ಧಗೊಳಿಸಿದೆ ನಿರಾಶೆಯ ಛಾಯೆ ಕವಿದಿದೆ ಯಾರೂ ಕನಸು ಮನಸ್ಸಿನಲ್ಲಿ ಎಣಸಲಾರದಂತಹ ಒಂದು ಘಟನೆ ಇದಾಗಿದೆ ಪುನೀತ್ ಅಪ್ಪು ಅಂತ ಸುಪ್ರಸಿದ್ಧನಾಗಿ ಇಲ್ಲಿವರೆಗೆ ನಟಿಸಿದ ಅನೇಕ ಸಿನಿಮಾಗಳಲ್ಲಿ ಕುಟುಂಬ ಸಮೇತವಾಗಿ ಆ ಸಿನಿಮಾವನ್ನು ನೋಡಿ ಆನಂದ ಪಡುವಂತಹ ರೀತಿಯಲ್ಲಿ ಅವರು ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ದರು ಸಿನಿಮಾದಲ್ಲಿ ಅವರ ನಟನೆಯೂ ಹಾಗಿತ್ತು ಕುಟುಂಬ ಸಮೇತರಾಗಿ ಎಲ್ಲ ಮಕ್ಕಳು ಹೆಣ್ಣು ಮಕ್ಕಳು ಒಟ್ಟಿಗೆ ಕೂತಾಗ ಸಹಿತ ಆ ಸಿನಿಮಾ ನೋಡಿದರೆ ಒಂದು ರೀತಿಯಲ್ಲಿ ಶುದ್ಧ ಸುಸಂಸ್ಕೃತ ಎಂಟರ್ಟೈನ್ಮೆಂಟನ್ನು ಕೊಡುವಂತಹ ಸಿನಿಮಾಗಳೇ ಆಗಿರ್ತಾ ಇತ್ತು ಅವರು ಕೇವಲ ಒಬ್ಬ ನಟರಾಗಿರಲಿಲ್ಲ ಅವರು ಒಬ್ಬ ಹಾಡುಗಾರರಾಗಿದ್ದರು ಅವರೊಬ್ಬ ಪ್ರೊಡ್ಯೂಸರ್ ಆಗಿದ್ದರು ಇಷ್ಟೆಲ್ಲವೂ 46 ವರ್ಷದ ಈ ಸಣ್ಣ ವಯಸ್ಸಿನಲ್ಲಿ ಇಲ್ಲಿ ಬಂದಿರುವಂತಹ ಜನಸ್ತೋಮವನ್ನು ನೋಡಿದಾಗ ಎಂಥ ಅಗಾಧವಾದಂತಹ ಜನಪ್ರಿಯತೆ ಇತ್ತು ಅಂತ ನಮಗೆ ಅಂದಾಜಾಗ್ತದೆ ಆದರೆ ಇದರ ಮಧ್ಯದಲ್ಲಿಯೂ ಅವರ ನಯ ಅವರ ವಿನಯವಂತಿಕೆ
ಅವರ ಬಿಹೇವಿಯರಲ್ ಆಟಿಟ್ಯೂಡ್ಸ್ ಏನಿದೆ ಅಲ್ಲ ಇದು ಕೂಡ ಮರೆಯಲಿಕ್ಕೆ ಅಸಾಧ್ಯವಾದಂತದ್ದು ಅವರು ಒಬ್ಬ ಸೃಜನಶೀಲ ನಟರಾಗಿ ಸಭ್ಯ ನಾಗರಿಕನಾಗಿ ಸಭ್ಯ ಗೃಹಸ್ಥನಾಗಿ ಎಲ್ಲರೊಂದಿಗೆ ವಿನಯದಿಂದ ನಡೆಕೊಳ್ಳುವಂತ ಒಬ್ಬ ವ್ಯಕ್ತಿ ಆಗಿದ್ರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಅವರು ಹೊಂದಿದ್ದರು ದ ಗ್ರೇಟ್ ಹ್ಯೂಮನ್ ವ್ಯಾಲ್ಯೂಸ್ ಅವರಿಗೆ ಇತ್ತು ದುಡ್ಡಿದ್ದವರು ಹೆಸರಿದ್ದವರು ಎಲ್ಲರೂ ದಾನ ಮಾಡೇ ಮಾಡ್ತಾರಂತಲ್ಲ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಬಂದಂತ ಜನರನ್ನ ಸಹಾಯ ಕೇಳಿ ಬಂದಂತ ಜನರನ್ನ ಬರಿಗೈಯಲ್ಲಿ ಕಳಿಸಿದಂತ ಉದಾಹರಣೆಗಳಿಲ್ಲ ದಿವಂಗತ ಡಾಕ್ಟರ್ ರಾಜಕುಮಾರ್ ಅವರ ನಿಜವಾದ ವಾರಸದಾರರು ಎಲ್ಲ ದೃಷ್ಟಿಯಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಒಬ್ಬ ಸೃಜನಶೀಲ ಕ್ರಿಯಾಶೀಲ ಸೌಜನ್ಯಶೀಲ ಮತ್ತು ಎಲ್ಲರ ಜೊತೆಗೂ ಬೆರೆಯುವ ಗುಣಶೀಲನಾದಂತ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡು